ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್. ಸ್ನೇಹಿತರೆ, ಇವತ್ತು ನಾನು ಸಣ್ಣಣ್ಣನ ಮನೆಗೆ ಹೊರಟಿದ್ದೇನೆ. ಯಾಕೆ ಅಂದರೆ ನನ್ನೊಬ್ಬರು ಸಬ್ಸ್ಕ್ರೈಬರ್ ಅಬ್ರಾಡಿಂದ ಬಂದಿದ್ದಾರೆ. ಹಾಗೆ ಬಂದು ಸುಮಾರು ಸಲ ಅವರ ಮನೆಗೆ ಕರೆದ್ರು, ಬನ್ನಿ ಬನ್ನಿ ಅಂತ. ಹಾಗೆ ನಾನು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಅವರು ಇವತ್ತು ಅವರ ಮಾವನ ಮನೆಗೆ ಬರ್ತಾ ಇದ್ದಾರಂತೆ. ಹಾಗೆ ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೇನೆ, ಹಾಗೆ ಅಲ್ಲಿ ಮೀಟ್ ಆಗುವಂತ. ಹಾಗೆ ಅವರು ಬಂದು ಇವಾಗ ಇನ್ನು ಒಂದೆರಡು ದಿವಸದಲ್ಲಿ ಪುನಃ ಹೋಗ್ಲಿಕ್ಕೆ ಕೂಡ ಆಯ್ತು. ಅವತ್ತು ಮೂರು ವಾರದ ರಜದಲ್ಲಿ ಬಂದದು. ಹಾಗೆ ನಾನು ಕೂಡ ಹೊರಟಿದ್ದೇನೆ. ಹಾಗೆ ಸಣ್ಣಣ್ಣ ಪುತ್ತೂರಲ್ಲಿ ಸಿಗ್ತಾರಂತೆ, ಹಾಗೆ ಅವ್ರ ಜೊತೆಯಲ್ಲಿ ನಾನು ಹೋಗುದು. ಹಾಗೆ ನೀವು ಕೂಡ ಬನ್ನಿ, ನೋಡಿ ಅವ್ರು ಯಾರು ಅಂತ. ಅಲ್ಲಿ ನಾನು ನಿಮ್ಗೆ ಅವರನ್ನು ಪರಿಚಯ ಮಾಡಿಸ್ತೇನೆ ಸಣ್ಣಣ್ಣನ ಮನೆಯಲ್ಲಿ. ಹಾಗಾದ್ರೆ ಹೋಗುವ, ಬನ್ನಿ. ಇವರೇ ನೋಡಿ ನನ್ನ ಸಬ್ಸ್ಕ್ರೈಬರ್, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಆಸ್ಟ್ರೇಲಿಯಾದ ಬಂದು ಸುಮಾರು ದಿವಸ ಆಯಿತು. ಅಕ್ಕನ ಸಣ್ಣ ಮಗಳು, ಇವಳು ಸಾಗರಿಕ ಅಂತ, ಆಸ್ಟ್ರೇಲಿಯಾದಲ್ಲಿ ಇರೋದು. ಹಾಗೆ ಮೂರು ವಾರದ ರಜದಲ್ಲಿ ಬಂದಿದ್ದಾಳೆ. ಹಾಗೆ ಅವಳನ್ನು ನಾನು ಮೀಟ್ ಆಗಲಿಕ್ಕೆ, ಅದೇ ಸಣ್ಣಣ್ಣನ ಮನೆಯಲ್ಲಿ ನಾವು ಮೀಟ್ ಆಗ್ತಿದ್ದೇವೆ. ಹಾಗೆ ಇಲ್ಲಿ ಇದು ಬಾಬ, ಹಾಗೆ ಅಕ್ಕ, ಇಲ್ಲಿ ಸಣ್ಣಣ್ಣ. ಹಾಗೆ ಅತ್ತಿಗೆ ಇಲ್ಲಿ ನೀರು ಕೊಡ್ತಾ ಇದ್ದಾರೆ. ಹಾಗೆ ಎಲ್ಲರನ್ನು ಬಂದು ತಬ್ಬಿಕೊಳ್ತಾ ಇದ್ದಾಳೆ. ಹಾಗೆ ನಾನು ಹೇಳಿದೆ ನನ್ನನ್ನು ಕೊನೆಗೆ ತಬ್ಬು ಅಂತ. ಹಾಗೆ ನಾವು ಜೋರು ನಗ್ತಾ ಇದ್ದೆವು. ಅಷ್ಟೊತ್ತಿಗೆ ಅಕ್ಕ ಇಲ್ಲಿ ಎಂಥದ್ದು ಹಿಡ್ಕೊಂಡು ಬರ್ತಾ ಇದ್ದಾಳೆ, ಮರಗೆಣಸು. ಹಾಗೆ ಇವರ ಅಣ್ಣ. ಹಾಗೆ ಇಲ್ಲಿ ಬೆಳಗಿನ ತಿಂಡಿಗೆ ಪಡ್ಡು ಮಾಡಿದ್ದು. ನಾನು ಬೆಳಿಗ್ಗೆ ವೀಡಿಯೋ ಮಾಡಲಿಕ್ಕೆ ನನಗೆ ಮರ್ತೇ ಹೋಗಿತ್ತು ಬಂದ ನಂತರ. ನಿನ್ನೆ ರಾತ್ರಿ ಬಂದ ನಂತರ, ಇದೆಲ್ಲ ಬೆಳಗ್ಗೆ ವೀಡಿಯೋ, ನಿನ್ನೆ ರಾತ್ರಿ ಬಂದ ನಂತರ ವೀಡಿಯೋ ಮಾಡಲಿಕ್ಕೆ ಮರ್ತೋಯ್ತು. ಹಾಗೆ ಬೆಳಿಗ್ಗೆ ಎದ್ದ ತಕ್ಷಣ ಸಲ ಮರ್ತೋಯ್ತು. ಅಕ್ಕನವ್ರು ಬರುವಾಗ ಸಡನ್ ನೆನಪಾಯಿತು. ಹಾಗೆ ಇಲ್ಲಿ ಪಡ್ಡು ಕೂಡ ಮಾಡ್ತಾ ಇದ್ದೇವೆ. ಪಡ್ಡು ಚೆನ್ನಾಗಿ ಆಗಿದೆ, ಹಿಟ್ಟೆಲ್ಲ ಚೆನ್ನಾಗಿ ಬಂದು ಪಡ್ಡು ಕೂಡ ಚೆನ್ನಾಗಿ ಆಗಿತ್ತು. ಹಾಗೆ ಪಡ್ಡುಗೆ ನಾಟಿ ಕೋಳಿ ಸಾರು ಕೂಡ ಮಾಡಿ ಇಟ್ಟಿದ್ರು ಅತ್ತಿಗೆ. ಹಾಗೆ ಪಡ್ಡು ನಾನು ಇಲ್ಲಿ ಹೋಯ್ತಾ ಇದ್ದಾರೆ. ಹಾಗೆ ಇಲ್ಲಿ ಅತ್ತಿಗೆ ಟೀಚರ್, ಹಾಗೆ ಅವರು ಸ್ಕೂಲಿಗಲ್ಲ ಪಬ್ಲಿಕ್ದು ಸ್ಪೋರ್ಟ್ಸ್ ಅಂತೆ. ಹಾಗೆ ಅತ್ತಿಗೆ ಬರ್ಲಿಕ್ಕೆ ಹೇಳಿದರು. ಹಾಗೆ ಅತ್ತಿಗೆ ಕೂಡ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಇಲ್ಲಿ ನೋಡಿ ಹಣ ಕೊಡೋದು ಯಾರು ಅಂತ, ಟೀಚರಿಗೆ ಟೀಚರ್ ಅಣ್ಣ ಹಣ ಕೊಡ್ತಾ ಇದ್ದಾರೆ ನೋಡಿ. ಅದಕ್ಕೆ ದುಡ್ಡಿರ್ಲನ ಈಗ ನೀವು ದೊಡ್ಡ ಪರ್ಸ್ ಇಟ್ಕೊಂಡು ಹೊರಟದ ಹೊರಡಿ ಹೊರಡಿ ಲೇಟ್ ಆಗ್ತದೆ. ಹಾಗೆ ಇಲ್ಲಿ ರೆಡಿಯಾಗಿ ಸಾಗರಿಕನ ಹತ್ರ ಕೇಳ್ತಾ ಇದ್ದಾರೆ ಇನ್ಯಾವಾಗ ಬರೋದು ಅಂತ. ಇನ್ನೊಂದು 2 ವರ್ಷ 1.5 ವರ್ಷ 2 ವರ್ಷ ಬಿಟ್ಟು ಬರ್ತೇನೆ ಅಂತ. ಹಾಗೆ ಇಲ್ಲಿ ಎಲ್ಲರಿಗೂ ಬಾಯಿ ಹೇಳಿ ಹೋಗ್ತಾ ಇದ್ದಾರೆ. ಹಾಗೆ ಅಕ್ಕ ಇಲ್ಲಿ ಪಡ್ಡು ಹೋಯ್ತಾ ಇದ್ದಾಳೆ. ಹಾಗೆ ಇವರು ಮೂರು ಜನ ಮಾತಾಡಿಕೊಂಡಿದ್ದಾರೆ. ಹೀಗೆ ಅತ್ತಿಗೆ ಕೂಡ ರೆಡಿಯಾಗಿ ಹೋದರು. ಹೊಸ ಸ್ಕೂಟ್ರ ಅಲ್ಲ, ಹಾಗೆ ಇಲ್ಲಿ ಗೆಣಸು ಮತ್ತು ನಾಟೆ ಗೆಣಸು ಮತ್ತು ಕೆಸುವೆ ಎಲ್ಲ ಉಂಟು, ಹಿಡ್ಕೊಂಡು ಹೋಗಿದ್ದ ಹೇಳ್ತಾ ಇದ್ದಾರೆ. ಅದಕ್ಕೆ ಅಕ್ಕ ಹೇಳಿದ್ರು ನಂಗೆ ಬೇಡ, ಅದಕ್ಕೆ ನಾನು ಹೇಳಿದ್ದು ನಿಂಗೆ ಅಲ್ಲ ನಂಗೆ ಹೇಳಿದ್ದು ಅಂತ. ಆನಂತರ ನಾವಿಲ್ಲಿ ತಿಂಡಿಗೆ ಕೂಡ ಕೂತೆವು. ಅಪ್ಪದಿಟ್ಟು ಪಡ್ಡು, ಹಾಗೆ ಕೋರಿ ರೊಟ್ಟಿ, ಚಿಕನ್ ಪುಳಿಮುಂಚಿ ಮಾಡಿದರು. ಹಾಗೆ ಪ್ರಾನ್ಸ್ ಗೀ ರೋಸ್ಟು ಇತ್ತು. ಹಾಗೆ ತಿಂಡಿ ಕೂಡ ಬೆಳಿಗ್ಗೆ ಎಷ್ಟು 9 ಗಂಟೆ ಆಯಿತು, ತಿಂಡಿ ಮಾಡ್ತಾ ಇದ್ದೇವೆ ಇವಾಗ. ಸ್ವಲ್ಪ ಹೊತ್ತಾಗುವಾಗ ಇಲ್ಲಿ ಅಕ್ಕನ ದೊಡ್ಡ ಮಗಳು ಮತ್ತು ಅಳಿಯಂದರು ಬಂದರು. ನೇಯ್ದಿಲೆಯ ಅಪ್ಪ ಅಮ್ಮ ಅವರು ಮಂಗಳೂರಿಂದ ಬರೋದು. ಹಾಗೆ ಇಲ್ಲಿ ಸಾಗರಿಕ ನೇಯ್ದಿಲೆಯನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾಳೆ. ಸಾಗರಿಕನನ್ನು ಹೆಚ್ಚು ಮುದ್ದು ಮಾಡ್ತಾರೆ ಅಂತ ನೇಯ್ದಿಲೆಗೆ ಕೋಪ ಅಂತೆ. ಅಂದರೆ ನೇಯ್ದಿಲೆಯನ್ನೇ ಹೆಚ್ಚು ಮುದ್ದು ಮಾಡಬೇಕು, ಅದಕ್ಕೆ ಯಾವಾಗಲೂ ಸಾಗರಿಕನಿಗೆ ಪೆಟ್ಟು ಆ ರೀತಿಯೆಲ್ಲ ಮಾಡ್ತಾ ಇರ್ತಾಳೆ ಹೇಳೋದು ಅಕ್ಕ. ಹಾಗೆ ಇಲ್ಲಿ ಈ ಕಡೆಯಿಂದ ಅಣ್ಣ ಸುಭಾಷ್ ಅವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾನೆ. ಇವರು ಅಕ್ಕನ ದೊಡ್ಡ ಮಗಳು ಮತ್ತು ಅಳಿಯಂದರು.
ಹಸಿವೆ ಆಗ್ಲಿಲ್ವಾ ಸುಭಾಷ್? ಮೀನ ಎಂತ ನೋಡಕ್ ಬಾಕನ್ ಬಾಕನ ಮಂಗಳೂರ್ಲಿ ಇದ್ರಲ್ಲಿ ಮೀನು ಅಲ್ಲ ಇದು ಕುಟ್ಟಿಯಾಡಿ ಜಾಸೂರ್ ಆಗಿರೋದು ಇಲ್ಲಿ ಒಂದು ಮಸೀದಿ ಸಿಗ್ತಲ್ಲ ಮಸೀದಿಯಿಂದ ಕುಟ್ಟಿಯಾಡಿ ಹೋಗಿ ಕೇಕಾ ಇದು ಐಸ್ ಕ್ರೀಮ್ ಕೇಕ್ ಇಲ್ಲಿ ಮಾಡಿಸಿದ ಇದು ಪೈನಾಪಲ್ ಇದನ್ನು ಇಚ್ಚಿದ್ರು ಇದನ್ನ ಐದು ಕೈ ಹಿಂದೆ ಹಿಂಗೆ ಆಗಿಬಿಟ್ಟು ಇದು ನಿನ್ನ ಫ್ರೆಂಡ್ ಮಾಡ್ದ? ಅಲ್ಲ ಅಲ್ಲ ಇದು ಕಂಪೆನಿ ಇದಲ್ಲ ಇದು ಬಾನ್ ಬಾನ್ಸ್ ನಿನ್ನ ಫ್ರೆಂಡ್ ಸೊಳ್ಳೆ ಇದು ಮಾಡ್ದೆ ಅಲ್ಲ ಕೇಕ್ ನೀ ವೆಡ್ಡಿಂಗ್ ಆನಿವರ್ಸರಿ ಕಳಿಸಿಕೊಟ್ಟಿದ್ದ ಕಾಫಿದು ಎಲ್ಲನಾ ಹಿಂಗೆ ಹಾಂ ಸಾಗರಿಕನ ಮುದ್ದು ಮಾಡಿ ನೋಡಿ ಭಾವನೆ ಹೇಳಿದೆ ಸಾಗರಿಕನನ್ನು ಮುದ್ದು ಮಾಡಿ ಅಂತ ಅಷ್ಟೊತ್ತಿಗೆ ನೋಡಿ ಈಗ ಏನು ನೇಯ್ದಿಲ್ಲ ಬಂದು ಎಂತ ಮಾಡ್ತಾಳೆ ಅಂತ ನೀ ಅಕ್ಕನ ಕೊಲೆ ಹೋದರೆ ಎಂತ ಮಾಡ್ತೆ ಅದರ ಅಮ್ಮನ ಹೌದಾ ಅದಕ್ಕೆ ನಾವಿಲ್ಲಿ ಕುದಿಸ್ತೇನೆ ಬನ್ನಿ ಹೌದು ಸೇಡೆ ಕೊಟ್ಟಳ ಲೈಕ್ ಇಟ್ಟ ಮಗಳ ಲೈಕ್ ಇಟ್ಟ ಯಾವ್ದು ಫ್ಲೇವರ್ ಅದು ಎಂತ ಐಸ್ ಕ್ರೀಮ್ ಎಂತ ಕೇಕು ಅಪ್ಪ ತಂದಿದ್ದ ಚೆನ್ನಾಗಿದೆಯಾ ತಿನ್ನು 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 ಆಡ್ಬೇಡ ತಿನ್ನು ನೋಡ ಹೇಗೆ ತಿನ್ನೋದು ತೋರಿಸು ನಂಗೆ ತಿನ್ನಿ ಮಗ ಥ್ರೆಡ್ಡಿಂಗ್ ಮಾಡ್ದ ಕಂದ ಐಬ್ರೋ ಐಬ್ರೋಶ್ ಮಾಡ್ದ ಈಗ ಅಜ್ಜನಿಗೆ ಆಯ್ತು ಈಗ ಅಜ್ಜಿಗೆ ಇಲ್ಲಿ ನೋಡಿ ನೇಯ್ದಿಲ್ಲ ಉಂಟಲ್ಲ
ಐಬ್ರೋಸ್ ಥ್ರೆಡ್ಡಿಂಗ್ ಮಾಡ್ತಾ ಇದ್ದಾಳೆ. ಸಂಗಮಿತ್ರ ಅವಳ ಅಮ್ಮ ಪಾರ್ಲರಿಗೆ ಹೋಗುವಾಗ ಅವಳನ್ನು ಕರ್ಕೊಂಡು ಹೋಗ್ತಾ ಇದ್ಲಂತೆ. ಹಾಗೆ ಮಡ್ಲಲ್ಲಿ ಕೂರಿಸಿ ಮೊಬೈಲ್ ಹಾಕಿ ಕೊಡ್ತಾಯಿದ್ಲು. ಅವಳು ಇದನ್ನು ಎಷ್ಟು ಅಬ್ಸರ್ವ್ ಮಾಡಿದ್ದಾಳೆ ಅಂದರೆ, ಮನೆಗೆ ಬಂದು ಇವತ್ತು ನೋಡಿ ಅಲ್ಲಿ ಮಾಡಿದ್ರಲ್ಲ ಅದನ್ನು ಇವತ್ತು ಇಲ್ಲಿ ಮಾಡ್ತಾಯಿದ್ದಾಳೆ. ಎಲ್ಲರಿಗೂ ಕ್ರೀಮ್ ಹಚ್ಚಿ ಎಲ್ಲ ಮಾಡ್ತಾಯಿದ್ದಾಳೆ ನೋಡಿ. ಒಂದು ಥ್ರೆಡ್ಡಿನೇ ಅದನ್ನು ಬಾಯಿಗೆ ಇಟ್ಕೊಂಡಿದ್ದಾಳೆ, ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ನೋಡಿ ಏನೋ ನೋಡಿ ಮಾಡಿದ್ರು. ಅದು ಕಸ್ಟಮರ್ ಬಂದದ್ದು ನಿಮಗೆ, ಕಸ್ಟಮರ್ ಜೀಪ್ ಅಲ್ಲಿ ಬಂದಿದ್ದಾರೆ. ನಂದುಂಟ ಆಮೇಲೆ ಬೇಗ ಮಾಡಿ ಮೇಡಮ್. ಕ್ರೀಮ್ ಚಂದ ಹಾಕಿ, ಕ್ರೀಮ್ ಹಾಕಿ, ಕ್ರೀಮ್ ಇವಾಗ ಇಲ್ಲಿ ಸಂಗಮಿತ್ರ ಹಸ್ಬೆಂಡ್ ಹೊರಡ್ತಾ ಇದ್ದಾರೆ. ಸಂಗಮಿತ್ರ ಮತ್ತು ನೈದಿಲೆಯನ್ನು ಇಲ್ಲಿ ಬಿಟ್ಟು ಹೋದರು ಅಂದರೆ ಇಲ್ಲಿಂದ ಅಕ್ಕನೊಟ್ಟಿಗೆ ಅವರ ಮನೆಗೆ, ಅವಳ ತವರು ಮನೆಗೆ ಹೋಗ್ತಾಳೆ. ಹಾಗೆ ಇಲ್ಲಿ ಅವರನ್ನು ಇಲ್ಲಿ ಬಿಟ್ಟು ಇವರು ಸುಭಾಷ್ ಅವರು ಹೊರಡ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡಿ ನನ್ನ ಸಬ್ಸ್ಕ್ರೈಬರ್ ನಂಗೆ ಗೊತ್ತಂದ ಗಿಫ್ಟ್ ಎಂತದು ಇಲ್ಲಿ ನೈದಿಲ ಕೂಡ ಫೋಟೋಕ್ಕೆ ಫೋಸ್ ಕೊಡ್ತಾ ಇದ್ದಾಳೆ. ಇವಾಗ ಎಡಿಟ್ ಮಾಡುವಾಗಲೇ ನಾನು ಇದನ್ನು ನೋಡಿದ್ದು. ಹಾಗೆ ಇಲ್ಲಿ ಮಧ್ಯಾಹ್ನ ಒಂದೂವರೆ ಅಷ್ಟು ಹೊತ್ತಾಯಿತು, ಅಣ್ಣನಿಗೊಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು ಅಂತ ಅಣ್ಣ ಹೊರಟರು. ಹಾಗೆ ನಾನು ಕೂಡ ಅವ್ರ ಜೊತೆಯಲ್ಲಿ ಪುತ್ರ ತನಕ ನನಗೆ ಬರಲಿಕ್ಕಾಗ್ತದೆ ಅಂತ ನಾನು ಕೂಡ ಹೊರಟೆ ಅಲ್ಲಿಂದ. ಹಾಗೆ ಇನ್ನು ಅಕ್ಕ ಮತ್ತು ಭಾವನವರು ಒಂದು ಸ್ವಲ್ಪ ಒಂದು 5-10 ನಿಮಿಷ ಏನಲ್ಲಿ ಅವರು ಕೂಡ ಇನ್ನು ಹೊರಡುವರು. ಹಾಗೆ ನಾನಿಲ್ಲಿ ಎಲ್ಲರಿಗೆ ಬಾಯ್ ಹೇಳಿ ಕಾರ ಹತ್ತಿದ್ದಾನೆ. ಆವಾಗ ಅಣ್ಣ ಅರ್ಜೆಂಟ್ ಮಾಡ್ತಾ ಇದ್ದಾನೆ ಬೇಗ ಬೇಗ ಲೇಟ್ ಆಯಿತು ಅಂತ. ಹಾಗೆ ನಾನು ಇನ್ನು ಪುತ್ರ ತನಕ ಅಣ್ಣನೊಟ್ಟಿಗೆ ಬರೋದು. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಸ್ನೇಹಿತರೆ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.